ಎಂಟನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಎಂಟನೆಯ ತರಗತಿಯ ಐದನೆಯ ಅಧ್ಯಾಯ ಸನಾತನ ಧರ್ಮ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ವೇದ ಶಬ್ದದ ಅರ್ಥ ತಿಳುವಳಿಕೆ. ಉಪನಿಷತ್ತು ಬಹುತೇಕವಾಗಿ ಗುರು ಶಿಷ್ಯರ ಸಂವಾದ ರೂಪದಲ್ಲಿದೆ. ವೇದಾಂಗಗಳ ಉಚ್ಚಾರ ಮತ್ತು ಉಪಯೋಗಕ್ಕಾಗಿ ರೂಪಿತವಾದ ಸಹಾಯಕ ವಿದ್ಯೆಗಳು ವೇದಾಂಗಗಳು. ಭಾರತದ ಶ್ರೇಷ್ಠ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ. ಭಾರತೀಯ ತತ್ವಶಾಸ್ತ್ರದ ಆಧಾರದ ಸ್ತಂಭಗಳು ದರ್ಶನಗಳು. ಸಂಕ್ಷಿಪ್ತವಾಗಿ ಉತ್ತರಿಸಿ. ಮೊದಲ ಪ್ರಶ್ನೆ, ಪ್ರಮುಖ ವೇದಗಳು ಯಾವುವು? ಪ್ರಮುಖವಾದ ವೇದಗಳು ಎಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ವೇದಗಳ ನಾಲ್ಕು ಸ್ಕಂದಗಳನ್ನು ಹೆಸರಿಸಿ. ವೇದದ ನಾಲ್ಕು ಸ್ಕಂದಗಳು ಅಥವಾ ವಿಭಾಗಗಳು ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು. ಸ್ಮೃತಿ ಎಂದರೇನು? ಇವುಗಳನ್ನು ಧರ್ಮಸೂತ್ರಗಳೆಂದು ಏಕೆ ಕರೆಯುತ್ತಾರೆ? ಸ್ಮೃತಿ ಎಂದರೆ ಜ್ಞಾಪಿಸಿಕೊಂಡಿದ್ದು ಎಂದು ಅರ್ಥ. ವೇದೋತ್ತರ ಕಾಲದ ಈ ರಚನೆಗಳು ವೇದೋಪನಿಷತ್ಗಳನ್ನು ನೆನಪಿಸುತ್ತವೆ ಎಂದು ಅವನು ಸ್ಮೃತಿ ಎನ್ನುತ್ತಾರೆ. ಪ್ರಮುಖ ದರ್ಶನಗಳು ಯಾವುವು? ಪ್ರಮುಖ ದರ್ಶನಗಳು ಆರು. ಅವುಗಳೆಂದರೆ ನ್ಯಾಯ, ವೈಶೇಷಿಕ, ಯೋಗ, ಸಾಂಖ್ಯ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. ಪ್ರಮುಖವಾಗಿ ಎಷ್ಟು ಆಗಮ ಶಾಖೆಗಳಿವೆ, ಅವು ಯಾವುವು? ಪ್ರಮುಖವಾಗಿ ಮೂರು ಆಗಮ ಶಾಖೆಗಳು, ಅವುಗಳೆಂದರೆ ವೈಷ್ಣವ, ಶೈವ ಮತ್ತು ಶಾಕ್ತ. ಸನಾತನ ಧರ್ಮದ ಸಂದೇಶವೇನು? ಸನಾತನ ಧರ್ಮದ ಸಂದೇಶವೆಂದರೆ ಆನೋ ಭದ್ರಾ ಕೃತವೋ ಯನಂತು ವಿಶ್ವತಃ ಎಂಬ ವೇದ ಮಂತ್ರ ಸೂಚಿಸುವಂತೆ ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಎಂಬುದೇ ಸನಾತನ ಧರ್ಮದ ಆಶಯವಾಗಿದೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.